ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ನಡೆದ ರಾಜಕೀಯ ಪ್ರಚಾರಾಂದೋಲನ, ತನ್ನಿಮಿತ್ತ ಬಹಿರಂಗ ಸಭೆ ನಡೆಸಿದ ಸಿಪಿಐಎಂ ಪಕ್ಷ. ಪದವೀಧರ ಕ್ಷೇತ್ರಕ್ಕೆ ನಾರಾ ಪ್ರತಾಪ್ ರೆಡ್ಡಿ ಸ್ಪರ್ಧೆ, ಬೆಂಬಲ ಸೂಚಿಸಿದ ಆಮ್ ಆದ್ಮಿ ಪಕ್ಷ. ದುಂದುವೆಚ್ಚವೇ ಸಿದ್ದರಾಮಯ್ಯನವರ ಸಾಧನೆ, ಆರೋಪ ವ್ಯಕ್ತಪಡಿಸಿರುವ ಬಿಜೆಪಿ ಎನ್ ರವಿಕುಮಾರ್. ಚಿಲುವಾರಿಕೇರಿಯಲ್ಲಿ ಲೋಕಾರ್ಪಣೆಗೊಂಡ ಹೈ ಮಾಸ್ಟರ್ ಲೈಟ್, ನಗರಸಭಾ ಸದಸ್ಯರ ಸಮಾಜಮುಖಿ ಕಾರ್ಯಕ್ಕೆ ಅಭಿನಂದಿಸಿದ ಮುಖಂಡರು. ರಾಮೇಶ್ವರಂನಲ್ಲಿ ನಡೆದ ರಾಷ್ಟ್ರೀಯ ಭರತನಾಟ್ಯ ಸ್ಪರ್ಧೆ, ಉತ್ತಮ ಪ್ರದರ್ಶನ ನೀಡಿ ಹೊಸಪೇಟೆ ನಗರಕ್ಕೆ ಕೀರ್ತಿ ತಂದ ಹರ್ಷಿತ. ಈಗ ವಾರ್ತೆಗಳ ವಿವರ. ದೇಶದಲ್ಲಿ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಿವೆ. ಭೂಮಿ, ಮನೆ, ನಿವೇಶನಗಳಿಗಾಗಿ ಬಡಜನರು ಅಲೆದಾಡುತ್ತಿದ್ದಾರೆ. ಇವು ಯಾವುಗಳನ್ನು ಲೆಕ್ಕಿಸದ ಮೋದಿ ಸರ್ಕಾರ ಜನದ್ರೋಹಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಸಿಪಿಐಎಂ ಪಕ್ಷವು ಆರೋಪಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪಶುಸಂಗೋಪನಾ ಇಲಾಖೆಯ ಆವರಣದಲ್ಲಿ ಸಿಪಿಐಎಂ ಪಕ್ಷದಿಂದ ಸಂವಿಧಾನ ರಕ್ಷಣೆಗಾಗಿ ರಾಜಕೀಯ ಪ್ರಚಾರ ಆಂದೋಲನ ಕೈಗೊಳ್ಳಲಾಗಿತ್ತು. ಈ ವೇಳೆ ಪಕ್ಷದ ಮುಖಂಡ ಬಸವರಾಜರವರು ಮಾತನಾಡಿ, ಈ ಹಿಂದೆ ಕೇಂದ್ರ ಸರ್ಕಾರ ನೀಡಿದ ಭರವಸೆಯಂತೆ ನಡೆದುಕೊಂಡಿಲ್ಲ. ಬಡವರ್ಗವನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಹೊರತು ಅವರ ಗೋಳು ಕೇಳುತ್ತಿಲ್ಲ. ಹಾಗಾಗಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕೆಳ ಸಮುದಾಯದವರು ಬಿಜೆಪಿ ಪಕ್ಷಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆಂದರು. ಸಿಪಿಐಎಂ ಪಕ್ಷ ರಾಜ್ಯದಾದ್ಯಂತ ಒಂದು ರಾಜಕೀಯ ಪ್ರಚಾರಾಂದೋಲನ ಕಾರ್ಯಕ್ರಮವನ್ನು ಸಂಘಟಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ರಾಜ್ಯದಾದ್ಯಂತ ಇವತ್ತು ಈ ಒಂದು ರಾಜಕೀಯ ಸಭೆಗಳನ್ನು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ, ಒಂದೂವರೆ ತಿಂಗಳಲ್ಲಿ ನಾವು ಪಾರ್ಲಿಮೆಂಟ್ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಾವೆಲ್ಲ ಹೊಸದೊಂದು ಒಕ್ಕೂಟ ಸರ್ಕಾರವನ್ನು ಅಥವಾ ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಮುಂಬರುವಂಥ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಯಾವ ಸ್ವರೂಪದ್ದಾಗಿರಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ದೇಶದ ಮತದಾರರ ಮುಂದೆ ಇದೆ. ಆದ್ದರಿಂದ ಸಿಪಿಐಎಂ ಪಕ್ಷ ಮುಂಬರುವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತದಾರರು ಯಾವ ಒಂದು ರಾಜಕೀಯ ಶಕ್ತಿಯನ್ನು ಯಾವ ಪ್ರಶ್ನೆಗಳ ಮೇಲೆ ಆಯ್ಕೆ ಮಾಡ್ಕೋಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರ ಕೇಳ್ತು ಎನ್ ಡಿ ಆರ್ ಎಫ್ ಅಂತ ಇದೆ, ನ್ಯಾಚುರಲ್ ಡೈಸಾಸ್ಟ್ರಲ್ ರಿಲೀಫ್ ಫಂಡ್ ಅಂತ ಇದೆ. ಅಂದರೆ ಇವತ್ತು ಏನು ವಿಪತ್ತು ನಿಧಿ ಅಂತೇಳಿ ಕೇಂದ್ರ ಸರ್ಕಾರದ ಹತ್ರ ಇದೆ ಆ ವಿಪತ್ತು ನಿಧಿ. ಅದರಲ್ಲಿ ಇವತ್ತು ನಮಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು 18,000 ಕೋಟಿ ರೂಪಾಯಿ ಬರಬೇಕು ಕೊಡು ಅಂತೇಳಿ ಕೇಳಿದ್ದಾರೆ ಇವತ್ತು ಸರ್ಕಾರ. ಆದರೆ ಬರಗಾಲ ಬಂದಿದ್ದು ಕಳೆದ ಜೂನ್ ತಿಂಗಳಿಂದ ಇಲ್ಲಿವರೆಗೆ ನಾವು ನೋಡ್ತಾ ಇದ್ರೆ ಹತ್ರ 9 ತಿಂಗಳಾಗಿದೆ ಬರಗಾಲ ಶುರುವಾಗಿ. ಕೇಂದ್ರ ಸರ್ಕಾರ ಅಧಿಕಾರಿಗಳ ತಂಡ ಕಳಿಸ್ತು, 4-5 ತಿಂಗಳ ಹಿಂದೆನೇ ಬಂದು ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ಕೊಂಡೋಯ್ತು. ಒಂದೇ ಒಂದು ರೂಪಾಯಿಯನ್ನು ಇದುವರೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಅಂದರೆ ಜನ ಬರಗಾಲದಲ್ಲಿ ಕೂಲಿಕಾರರು ಕೂಲಿ ಕೆಲಸ ಇದ್ದೇನೆ ಗುಡೆ ಹೋಗ್ತಾ ಇದ್ದಾರೆ, ಬಡ ರೈತರು ಬೆಳೆ ಬರಲಾರ್ದೇ ನಷ್ಟ ಆಗಿದ್ದಾರೆ. ಅಂದರೆ ಈ ಜನಗಳ ಬದುಕಿಗೆ ನೆರವು ಕೊಡೋದಕ್ಕೆ ಕೇಂದ್ರ ಸರ್ಕಾರ ನಾನು ಸುತಾರಾಮ್ ಇಷ್ಟ ಇಲ್ಲ ಅಂತೇಳಿ ತೋರಿಸ್ತಾ ಇರ್ತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ 27 ಜನ ಎನ್ ಡಿ ಎ ಪಕ್ಷದಿಂದ ಗೆದ್ದಿರ್ತಕ್ಕಂಥವರು ಎಂ ಪಿಗಳಿದ್ದಾರೆ, 27 ಜನ ಇದ್ದಾರೆ, 25 ಜನ ಬಿ ಜೆ ಪಿಯವರು ಇದ್ದಾರೆ, ಇನ್ನು ಜೆ ಡಿ ಎಸ್ಗೆ ಸೇರಿದಂಥವರು ಇದ್ದಾರೆ. ಇಬ್ಬರೂ ಕೂಡ ಇವತ್ತು ಎನ್ ಡಿ ಎ ಕೂಟದಲ್ಲಿರ್ತಕ್ಕಂಥವರು. ಒಬ್ಬನೇ ಒಬ್ಬ ಎಂ ಪಿ ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಭೀಕರವಾದಂಥ ಬರಗಾಲ ಇದೆಯಲ್ಲ, ಕರ್ನಾಟಕ ಸರ್ಕಾರ ಇಷ್ಟೊಂದು ಅಪೀಲ್ ಮಾಡಿದೆ, ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕೂಲಿಕಾರರು ಅನ್ನ ಸಿಗಲಾರ್ದೇನೆ
ಹಸಿವಿನ ಸಾವುಗಳಿಗೆ, ಅಪೌಷ್ಟಿಕತೆಯ ಸಾವುಗಳಿಗೆ ತುತ್ತಾಗ್ತಾ ಇದ್ದಾರೆ. ಬಡವರು ತಮ್ಮ ಬದುಕಿಗೋಸ್ಕರ ಇವತ್ತು ಸಾಲ ಮಾಡಿದ್ರಿಂದ ಆ ಸಾಲ ಕೊಟ್ಟಂತ ದಣಿಗಳಿಗೆ ಅವರು ಇದ್ದಬದ್ದ ಆಸ್ತಿಗಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಸಾಹುಕಾರಗಳು ಸಾಹುಕಾರಗಳು ಆಗ್ತಾ ಇದ್ದಾರೆ. ಬಡವರು ಅತ್ಯಂತ ಕಡು ಬಡವರು ಆಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಿಂದ ರಕ್ಷಣೆ ಮಾಡೋದಕ್ಕೆ ಇವತ್ತು ರೈತರ ಸಾಲ ಮನ್ನಾ ಮಾಡಿ, ಕೂಲಿಕಾರರ ಸಾಲ ಮನ್ನಾ ಮಾಡಿ, ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಿ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಇವತ್ತು ಮಹಿಳೆಯರಿಗೆ ಈ ಭಾರಿ ದೊಡ್ಡ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ. ಮಹಿಳೆಯರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಮಾನ ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ. ಅಂತ ಎಲ್ಲರ ಸಾಲ ಮನ್ನಾ ಮಾಡಿ ಅಂತೇಳಿ ಒಬ್ಬನೇ ಒಬ್ಬ ಎಂ ಪಿ ಕೂಡ ಮಾತಾಡಲಿಲ್ಲ. ಅವರಿಗೆ ಪರಿಹಾರ ಕೊಡ್ರಿ ಅಂತೇಳಿ ಒಬ್ಬನೇ ಒಬ್ಬ ಎಂ ಪಿ ಕೂಡ ಮಾತಾಡಲಿಲ್ಲ. ದುರಂತ ಏನು ಗೊತ್ತಾ, ಈ ದೇಶದ ಹಣಕಾಸು ಸಚಿವರು ಇದಾರಲ್ಲ, ಯಾರು? ನಿರ್ಮಲಾ ಸೀತಾರಾಮನ್. ಅವ್ರು ಗೆದ್ದಿದ್ದು ಎಲ್ಲಿಂದ ಗೊತ್ತಾ? ಅವ್ರು ಗೆದ್ದಿದ್ದು ಕರ್ನಾಟಕದ ವಿಧಾನಸಭೆಯಿಂದ. ಕರ್ನಾಟಕದಿಂದ ಆರಿಸಿ ಹೋಗಿರ್ತಕ್ಕಂಥವ್ರು ಅವರು, ನಿರ್ಮಲಾ ಸೀತಾರಾಮನ್ ಸ್ವತಃ ಹಣಕಾಸು ಮಂತ್ರಿ. ಕರ್ನಾಟಕದಿಂದ ಗೆದ್ದು ಹೋಗಿದ್ರು ಕೂಡ ಕರ್ನಾಟಕ ಇಂಥ ಒಂದು ಭೀಕರ ಬರಗಾಲದಲ್ಲಿ ಬಳಸ್ತಾ ಇರುವಾಗ ಒಂದು ಪೈಸೆ ನೆರವು ಕೂಡ ಕೊಡೋದಕ್ಕೆ ಅವ್ರ ಬಾಯಿಂದ ಹೊರಗಡೆ ಬರಲಿಲ್ಲ ಅಂತ ಹೇಳಿದ್ರೆ, ಇಬ್ಬರು ಮಂತ್ರಿಗಳು ಇದ್ದಾರೆ, ಒಬ್ಬರು ಹುಬ್ಬಳ್ಳಿಯಲ್ಲಿದ್ದಾರೆ, ಇನ್ನೊಬ್ಬರು ಉಡುಪಿಯಲ್ಲಿದ್ದಾರೆ, ಇಬ್ಬರು ಎಂ ಪಿಗಳು, ಇಬ್ಬರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ, ಒಬ್ಬರು ಕೂಡ ಇವತ್ತು ಮಾತಾಡಲಿಲ್ಲ. ಇತ್ತೀಚೆಗೆ ಇವತ್ತು BJP ಜೊತೆಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರಾದರೂ ಕೂಡ, ಕುಮಾರಸ್ವಾಮಿ ಅವರ ಮಾತು ಚೆನ್ನಾಗಿ ನಡೀತದೆ ನರೇಂದ್ರ ಮೋದಿ ಅವರ ಹತ್ರ ಅಂತ ಅವ್ರು ಹೇಳ್ಕೊತಾ ಇರ್ತಾರೆ. ಅವರಾದರೂ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಡವರಿಗೆ ಅಂತೇನಾದರೂ ಕೇಳಿದಿರಾ ಅಂತ ಹೇಳಿದ್ರೆ ಅವರು ಕೂಡ ಕೇಳಲಿಲ್ಲ ಅಂತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಇವರುಗಳಿಗೆ ಇವತ್ತು ಈ ಕರ್ನಾಟಕ ಈ ಬರಗಾಲದಿಂದ ಬಳಲ್ತಕ್ಕಂಥದ್ರಿಂದ ಅಲ್ಲಿಂದ ಈ ಜನರನ್ನ ಹೊರಗಡೆ ತರಬೇಕು ಅನ್ನುವಂಥ ಕಿಂಚಿತ್ತೂ ಕಾಳಜಿ ಇಲ್ಲ ಅಂದರೆ ಯಾಕ್ರಪ್ಪ ಮತ್ತೆ ನಿಮಗೆ ನಾವು ಓಟ್ ಹಾಕಬೇಕು ಅಂತೇಳಿ ಈ ಕರ್ನಾಟಕದ ಜನ ಕೇಳಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬಳ್ಳಾರಿಯ ಪ್ರತಾಪ್ ರೆಡ್ಡಿ ಇರುವರು ಮುಂಬರುವ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಇವರ ಗೆಲುವಿಗೆ ಆಮ್ ಆದ್ಮಿ ಪಕ್ಷ ಬೆಂಬಲ ಸೂಚಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರುರವರು ಮಾತನಾಡಿ, ಕಳೆದ ಬಾರಿ ತಪ್ಪಾಗಿ ಮತದಾನ ಮಾಡಿದ ಭಾಗವಾಗಿ ನಾರಾ ಪ್ರತಾಪ್ ರೆಡ್ಡಿರವರು ಸೋಲನ್ನ ಕಾಣಬೇಕಾಯಿತು. ಅವರ ವರ್ಚಸ್ಸನ್ನ ಮನಗಂಡು ಅಖಂಡ ಜಿಲ್ಲೆಯಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ನಾರಾ ಪ್ರತಾಪ್ ರೆಡ್ಡಿರವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದು, ಇವರ ಗೆಲುವಿಗೆ ಆಮ್ ಆದ್ಮಿ ಪಕ್ಷ ಬೆಂಬಲ ಸೂಚಿಸುತ್ತದೆ ಎಂದರು. ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನು ಗಟ್ಟಿಗೊಳಿಸಬೇಕಾಗಿರುವ ಪಕ್ಷವನ್ನು ನಿಲ್ಲದಕ್ಕೆ ಬೇಡ ಅಂತ ತೀರ್ಮಾನ ಮಾಡಿದ್ರು ರಾಜ್ಯ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಅವರು ಪಾರ್ಲಿಮೆಂಟ್ ಚುನಾವಣೆ ಇದೆಲ್ಲ ಫೇಸ್ ಮಾಡ್ತಿದ್ದಾರೆ ನಮ್ಮ ಆಮ್ ಆದ್ಮಿ ಪಾರ್ಟಿ. ಇಲ್ಲಿ ನಾವಿನ್ನೂ ಆ ತಳಮಟ್ಟದಲ್ಲಿ ಬೆಳೆದೇ ಇರೋದ್ರಿಂದ ಅದನ್ನು ಕಾಲಾವಕಾಶವನ್ನು ಇಟ್ಟುಕೊಂಡು ಈ ಬಾರಿ ನಾವು ಮಾಡಬಾರ್ದು ಅಂತ. ಆದರೆ ಎಲ್ಲೋ ಮಧ್ಯದಲ್ಲಿ ಇಲ್ಲಿಂದ ಅಂದರೆ ಒಂದು ಎರಡು ಸೀಟ್ ಕೇಳ್ಕೊಂಡೇ ಇದ್ದೀವಿ, ಕೊಡಿ ಬಿಟ್ಟುಕೊಡಿ ಅಂತ. ಅಂದರೆ ಒಂದು ಒಪ್ಪಂದ ಆಗ್ತಿದೆಯಲ್ಲ ಘಟಬಂಧನದಲ್ಲಿ ಇಂಡಿಯಾ ಇದರಲ್ಲಿ, ಆ ಅಲಯನ್ಸ್ನಲ್ಲಿ ಕೊಡಿ ಅಂತ ಕೇಳಿದ್ದೀವಿ. ಅದಿನ್ನೂ ನಮಗೆ ಬಹುತೇಕ ಸಿಗೋದು ಕಷ್ಟ, ಯಾಕೆಂದರೆ ಪಂಜಾಬ್ನಲ್ಲಿ ಏನಾದರೂ ಅವ್ರಿಗೆ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ಗೆ ನಾವಿಲ್ಲಿ ಒಂದು ಸೀಟ್ ತೊಗೋಬೋದಾಗಿತ್ತು ಅನಿಸುತ್ತೆ. ಪಂಜಾಬ್ನಲ್ಲಿ 13 ಇವರೇ ಒಪ್ಪಂದ ಆಗಿರೋದ್ರಿಂದ ಅವ್ರು 20% ಓಟಿರೋ ಕಡೆಯೇ ಒಂದು ಸೀಟನ್ನು ಕೊಟ್ಟಿಲ್ಲ ಅಂದರೆ ನಮ್ಮದಿನ್ನೂ ಬಾಲಿಷವಾಗಿದೆಯಲ್ಲ. ಅದರಿಂದ ಅದಿರಲಿ ಕೇಳಿದ್ದು. ಈಗ ಪಾರ್ಲಿಮೆಂಟ್ ಚುನಾವಣೆಯು ನಮ್ಮ ಕಣ್ಣು ಮುಂದೆ ಇಲ್ಲ. ಘಟಬಂಧನಲ್ಲಿ ಏನು ತೀರ್ಮಾನ ಆಗುತ್ತೆ, ಅವರು ಹೊಂದಾಣಿಕೆಯಲ್ಲಿ ಹೋಗಬೇಕು ಅಂತಂದರೆ ಅವರ ನಿರ್ದೇಶನದ ಮೇಲುಗಡೆ ನಾವು ಚುನಾವಣೆಗೆ ಹೋಗ್ತೀವಿ. ಬನ್ನಿ ಇಷ್ಟೇ. ಇದು ಇವತ್ತು ನಾವು ಈ ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಇಲ್ಲ, ಆದರೆ ನಾವು ಎರಡೂ ಪಕ್ಷಗಳನ್ನು ವಿರೋಧ ಮಾಡ್ತಿರೋದ್ರಿಂದ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಮತ್ತು ಲೋಕಲಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀವಿ ಅನ್ನೋ ಇವ್ರ ವಿಚಾರ ಬಂದಾಗ ಎಲ್ಲೋ ನಾನು ಒಂದು ಕಡೆ ಸ್ವಾಮಿಗಳು ಒಂದು 20-25 ಸ್ವಾಮಿಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಾಗ ಆ ಸ್ವಾಮಿಗಳಲ್ಲಿ ಈ ಭಾಗದವರು ನಿಮ್ಮ ಅಗ್ರಿಭವನಹಳ್ಳಿ ನಂದೀಪುರ ಮಠದಲ್ಲಿ ಅವರ ನಾಯಕತ್ವದಲ್ಲಿ ಸುಮಾರು ಒಂದು 25 ಜನ ಸ್ವಾಮೀಜಿ ಇದ್ದರು. ಅವತ್ತು ನಾನು ಆ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣದಿಂದ ಹೋದಾಗ ಹೀಗೆ ಮಾತು ಬರ್ತಾ ತಾವು ಕ್ಯಾಂಡಿಡೇಟ್ ಆಗ್ತೀರಾ ಅನ್ನುವ ಪ್ರಶ್ನೆ ಬಂತು. ಇಲ್ಲ ಬುದ್ಧಿ, ನಾವು ಹಾಕೋದಿಲ್ಲ, ಈ ಸತಿ ನಾವು ಗಟ್ಟಿಯಾಗಿಲ್ಲ, ಸುಮ್ಮನೆ ಸುಮ್ಮನೆ ನಿಂತು ಅವಲಕ್ಷಣ ಅನ್ಸ್ಕೊಳ್ಳೋದು ಬೇಡ ಅಂದ. ಮತ್ತು ಬೇರೆ ಯಾರಿಗಾದರೂ ಬೆಂಬಲ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀರ? ನಮ್ಮ ಸರಿಯಾದ ಅಭ್ಯರ್ಥಿಗಳು ಯಾರಾದರೂ ಪಕ್ಷೇತರ ಅಭ್ಯರ್ಥಿಗಳು ಕಂಡರೆ ಪಕ್ಷಕ್ಕೆ ಮಾಡೋದಿಲ್ಲ ನಾವು, ನಮ್ಮ ಸಿದ್ಧಾಂತ.
ಹಾಗೆ ಮಾಡ್ತೀವಿ ಅಂತ ಅಂದಾಗ ಇವ್ರ ಹೆಸರನ್ನ ಪ್ರಸ್ತಾಪ ಬಂತು ಅವ್ರು, ಇವ್ರು ಇರಲೂ ಇಲ್ಲ ಅಲ್ಲಿ. ಪ್ರಸ್ತಾಪ ಬಂದು ಹೇಳಿದಾಗ ನಾನು ವಿಚಾರ ಮಾಡಿಕೊಂಡೆ ಹೇಗೆ ಅಂದರೆ, ಹೋದ ಸರಿ ಜೆ ಡಿ ಎಸ್ನಲ್ಲಿ ನಿಂತು ಕೇವಲ 230-240 ಓಟಲ್ಲಿ ಸೋತಿದ್ದಾರೆ, ಸೋತಿಲ್ಲ, ಇನ್ವ್ಯಾಲಿಡ್ಡಿನ ಕಾರಣ ಕುಲಗೆಟ್ಟ ಮತಗಳಿಂದ ಇವರು ಓಟುಗಳೆಲ್ಲ ಹೆಚ್ಚು ಕಡಿಮೆ ಆಗಿ ಸೋಲು ಅನುಭವಿಸಿದ್ರು, ಗೆದ್ದು ಸೋತಿದ್ದಾರೆ ಅಂದಾಗ ಅವರ ಸಾಮರ್ಥ್ಯದ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದ್ದಾದಮೇಲೆ ನಾನು ತಾತ್ವಿಕವಾಗಿ ಒಪ್ಪಿಗೆ ಕೊಡ್ತೀನಿ, ಹೋದ ಮೇಲೆ ಕರ್ನಾಟಕ ರಾಜ್ಯದ ಘಟಕದಲ್ಲಿ ಮಾತಾಡಿ ಮತ್ತು ಡೆಲ್ಲಿಗೆ ತಿಳಿಸಿ ಕೇಳ್ಕೊತೀನಿ. ಒಪ್ಪಿಗೆ ಕೊಟ್ಟರು ಒಂದೇ ದಿವಸದಲ್ಲಿ ಅವರು. ಆವತ್ತಿನಿಂದ ಇವತ್ತರವರೆಗೂ ಇವ್ರ ಪರವಾಗಿ ನಾನು ಸಂಪೂರ್ಣ ಬೆಂಬಲವನ್ನು ಆಮ್ ಆದ್ಮಿ ಪಾರ್ಟಿ 7 ಜಿಲ್ಲೆಯಲ್ಲಿ ಇವರಿಗೆ ಈಶಾನ್ಯ ಕ್ಷೇತ್ರದ ಪದವೀಧರ ಮತದಾರರಲ್ಲಿ ಮತಯಾಚನೆ ಮಾಡೋಕ್ಕೆ ಬಂದಿದ್ದೀನಿ. ಈಗಾಗಲೇ 3 ಜಿಲ್ಲೆಯನ್ನು ಮುಗಿಸ್ಕೊಂಡು ಇವತ್ತು ಬಂದಿದ್ದೀನಿ, ಇಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇದು ಮೊದಲನೇ ಆದ್ಯ ಕರ್ತವ್ಯ. ಈಗ 160,000 ಯೋಜನೆಗಿಂತಲೂ ಹೆಚ್ಚು ಪದವೀಧರರು ನೋಂದಣಿ ಮಾಡಿಕೊಂಡಿದ್ದಾರೆ ಓಟ್ಗೋಸ್ಕರವಾಗಿ. ಇದು ನಮಗೆ ತಿಳಿದಿರೋ ಮಾಹಿತಿ, ನಮ್ಮ ಕಡೆಯಿಂದಲೂ ಬೇಕಾದಷ್ಟು ಆಗಿದೆ. ಈಗ ಇನ್ನೂ 1-2 ತಿಂಗಳು ನಮಗೆ ಕಾಲಾವಕಾಶ ಇರೋದರಿಂದ, ಚುನಾವಣೆ ಇರೋದು 10 June ಮೇಲೆ ಬಹುತೇಕ ಡಿಕ್ಲೇರ್ ನೋಟಿಫಿಕೇಷನ್ ಎಲ್ಲ ಆಗಬೇಕಾಗುತ್ತೆ. ಪಾರ್ಲಿಮೆಂಟ್ ಚುನಾವಣೆಯ ನಂತರವೇ ಅದನ್ನು ನೋಟಿಫಿಕೇಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು. ಅದೇನಾದರೂ ಆಗಲಿ, ಆ ತಯಾರಿಗೋಸ್ಕರ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಬಹುತೇಕ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೆ, ಬೇರೆ ಬೇರೆ ಸಮಾಜದ ಇನ್ಸ್ಟಿಟ್ಯೂಟ್ಗಳಿಗೆ, ಉಪಮೇಷ್ಟ್ರುಗಳಿಗೆ ಅವ್ರನ್ನೆಲ್ಲ ಭೇಟಿ ಮಾಡಿ ನಿನ್ನೆಯಿಂದ 10-12 ಕಡೆ ಹೋಗಿ ಸುಮಾರು 4,000-5,000 ಜನ ಮತದಾರರನ್ನೇ ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರು, ಮಾತಾಡಿ ಮನವಿ ಮಾಡಿದ್ದೀನಿ. ವಾತಾವರಣ ಚೆನ್ನಾಗಿದೆ, ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ಬಳಿಕ ನಾರಾ ಪ್ರತಾಪ್ ರೆಡ್ಡಿ ಅವರು ಮಾತನಾಡಿ, ನಾನು ಗೆದ್ದು ಬಂದಲ್ಲಿ ಸರ್ಕಾರಿ ಶಾಲೆಗಳನ್ನ ಆಧುನೀಕರಣಗೊಳಿಸಿ ಎಲ್ಲ ಸೌಲಭ್ಯಗಳನ್ನ ಒದಗಿಸಲಾಗುವುದು, ಅದೇ ರೀತಿ ಶಾಲೆಯಲ್ಲಿ ಸೋಲಾರ್ ಸಿಸ್ಟಮ್ ನಿರ್ಮಿಸಲಾಗುವುದೆಂದು ತಿಳಿಸಿದ್ದಾರೆ. ಈಗ ಹೊಸದಾಗಿ ಆಯ್ಕಾದಂತ ನಮ್ಮ ಬಳ್ಳಾರಿನಲ್ಲಿ ನಮ್ಮ ನಾರಾ ಭರತ್ ರೆಡ್ಡಿ ಅವರು 2 ಕಾನ್ಸೆಪ್ಟ್ ಸ್ಕೂಲ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು, ಇನ್ನೊಂದು 3 ತಿಂಗಳಲ್ಲಿ ಓಪನ್ ಆಗ್ತವೆ. ಬಹಳ ಬಹಳ ಅದ್ಭುತವಾಗಿ 3 ಬಂದಿದೆ. ಆ ಥರ ಸ್ಕೂಲ್ ಬಿಲ್ಡಿಂಗ್ ಈವನ್ ನೀವು ಕಾರ್ಪೊರೇಟ್ ಪ್ರೈವೇಟ್ ಸ್ಕೂಲ್ ಬಿಲ್ಡಿಂಗ್ ಕೂಡ ಇರಲ್ಲ, ಆ ಥರ ಒಂದು ಡಿಸೈನಿಂಗ್ ಅನ್ನು ಮಾಡಿ ಕಟ್ಟಿದ್ದಾರೆ. ಸೊ ಅದನ್ನು ಮಾಡಲಾಗಿ ತೊಗೊಂಡು ಎಲ್ಲ ಕಡೆ ನಾವು ಒಂದು ಪ್ರೋಟೋಟೈಪ್ ಡಿಸೈನ್ ಮಾಡಿಸ್ತಾ ಇದ್ವಿ. ಸರ್ಕಾರಿ ಶಾಲೆ ಅಂದರೆ ಈ ಥರ ಇರಬೇಕು ಅಂತೇಳಿ, ಎಲ್ಲಿ ದೂರದಿಂದ ನೋಡಿದ್ರು ಕೂಡ ಇದು ಸರ್ಕಾರಿ ಶಾಲೆ ಅಪ್ಪ ಅನ್ಬೇಕು. ಆ ಥರ ಪ್ರೋಟೋಟೈಪ್ ಡಿಸೈನು, ಕಲರಿಂಗ್ ಆಯಿತು, ಆ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ತಕ್ಕಂಥ ಪ್ಲಾಂಟೇಷನು, ಎಲ್ಲ ಕಡೆ ಸ್ಯಾನಿಟೇಷನು, ಟೋಟಲ್ ಸೋಲಾರ್ ಪ್ಯಾನಲ್ಲು, ಇದೆಲ್ಲ ರೀತಿಯಿಂದ ಪ್ರೋಟೋಟೈಪ್ ಡಿಸೈನ್ ಮಾಡಿ 1 ತಿಂಗಳಲ್ಲಿ ನಾನು ಅದನ್ನು ರಿಲೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಅನುಷ್ಠಾನಕ್ಕೆ ಒಂದು ಫೇಸ್ ವೈಸ್ ತರಬೇಕಂತ ನನ್ನದು ಕನಸಾಗ. ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಒಳ್ಳೆಯ ಶುಚಿ ಮತ್ತು ಶುಭ್ರತೆ ಇರುವಂಥ ವಾತಾವರಣದಲ್ಲಿ ಓದ್ಕೋಬೇಕು. ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ ಧೀಟಾಗಿರಬೇಕು. ಯಾವುದಕ್ಕಾಗಲಿ ಆ ಮಕ್ಕಳು ಓದೋರು ಇಲ್ಲಿ ನೂನ್ಯತೆಯಿಂದ ಓದಬಾರ್ದು ಎಂಬ ಒಂದು ದೃಷ್ಟಿಕೋನದಿಂದ ಇದನ್ನು ಒಂದು ಪರಿಕಲ್ಪನೆ ಮಾಡಿಬಿಟ್ಟು ಎಲ್ಲ ಸ್ಕೂಲ್ ಬಿಲ್ಡಿಂಗ್ ಮೇಲೆ ಸೋಲಾರ್ ಪವರ್ ಹಾಕಿ, ನಮಗಂತೂ ಸೋಲಾರ್ ಅಂತೂ ಬೇಕಾದ ಸಿಗ್ತದೆ ಸರ್, ನಮಗೇನು ತೊಂದರೆ ಇಲ್ಲ. ಆಲ್ ದಿ 12 ಮಂತ್ಸ್ ವಿ ಕ್ಯಾನ್ ರನ್ ಆನ್ ಸೋಲಾರ್. ಸೋಲಾರ್ ಪ್ಯಾನಲಲ್ಲೇ ನಡಿಬೇಕು ಸ್ಕೂಲು. ಸೋಲಾರ್ ಪ್ಯಾನಲ್ ಏನೋ ಕೆಟ್ಟರೆ ಮಾತ್ರ ಕರೆಂಟ್ ಆನ್ ಮಾಡಬೇಕು. ಈ ರಿವರ್ಸ್ ಈ ಕಾನ್ಸೆಪ್ಟಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಸ್ಯಾನಿಟೇಷನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ. ನಾವು ಫಸ್ಟ್ ಎಲೆಕ್ಟ್ ಆದರೆ ಸರ್, ನಮ್ಮದು ಒಂದು 25-30% ನಾನು ಮ್ಯಾಕ್ಸಿಮಮ್ ಅಮೌಂಟ್ನ ಸ್ಯಾನಿಟೇಷನ್ ಕೊಡ್ತೀನಿ. ಅಂಡರ್ಗ್ರೌಂಡ್ ವಾಟ್ರಲ್ಲಿ ನಿನ್ನೆ ಮೆಟ್ರೋ ಹೋಯಿತು. ಸಮುದ್ರ ಆಚೆ ಕೆಳಗೆ ನದಿ ಕೆಳಗಡೆ ಮೆಟ್ರೋ ಸ್ಟಾರ್ಟ್ ಮಾಡಿದ್ವಿ. ನಾವು ಇವತ್ತು ಕೂಡ ನಾವು ಪ್ರೈಮರಿ ಸ್ಕೂಲು ಕಾಲೇಜುಗಳಲ್ಲಿ ಹೆಣ್ಮಕ್ಕಳಿಗೆ ನೇಚರ್ ಕ್ಯಾಲ್ಗೆ ಒಂದು ಟಾಯ್ಲೆಟ್ ಕೂಡ ನಾವು ಫುಲ್ ಫ್ಲೆಡ್ಜ್ ಕಟ್ಸೋಕ್ಕಾಗಿಲ್ಲ ಅಂತೇಳಿದ್ರೆ, ಇಷ್ಟು ವರ್ಷ ನಾವು 1000 crore 100 crore ಎಲ್ಲದರಲ್ಲಿ RDB KKRDB DMF ಎಲ್ಲ ಕಡೆ ಆಗಿದೆ. ನಾನು ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ನಾಳೆ ಹೋದ್ಮೇಲೆ ಫಸ್ಟ್ ಲೆಟರ್ ಬರೆದಿದೆ ಸರ್. ಫಸ್ಟ್ ಪ್ರಿಯಾರಿಟಿ ನೀವು ಸ್ಯಾನಿಟೈ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಮೊದಲನೇ ಆದ್ಯತೆ ತೊಗೊಂಡು ಸುಚಿತ್ರ ಶುಭ್ರವಾದಂಥ ಟಾಯ್ಲೆಟ್ಗಳು ನಿರ್ಮಾಣ ಮಾಡಿ, ಫಸ್ಟ್ ಪ್ರಿಯಾರಿಟಿ. ಕರುನಾಡಿಗೆ ಭೀಕರ ಬರಗಾಲ ಎದುರಾಗಿರುವಾಗಲೂ 50 ಜನರಿಗೆ ಸಂಪುಟ ಸ್ಥಾನ ನೀಡಿ ದುಂದುವೆಚ್ಚ ಮಾಡಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಾಧನೆಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕೈಗೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 6 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಿರಲೇ ಇಲ್ಲ. ಸುಮಾರು 40%ರಷ್ಟು ನಿಗಮ ಮಂಡಳಿಗಳನ್ನು ಭರ್ತಿ ಮಾಡದೆ ಹಾಗೆಯೇ ಬಿಡಲಾಗಿತ್ತು. ಇದರಿಂದ ನಾವು ಕಾರ್ಯಕರ್ತರ ವಿರೋಧ ಕಟ್ಟಿಕೊಳ್ಳಬೇಕಾಯಿತು. ಆದರೆ ಈ ಸರ್ಕಾರ ಎಲ್ಲರನ್ನೂ ಸಮಾಧಾನಪಡಿಸುವ ಯತ್ನದಲ್ಲಿ ರಾಜ್ಯದ ಬೊಕ್ಕಸ ಬರಿದು ಮಾಡುತ್ತಿದೆ ಎಂದು ಆರೋಪಿಸಿದರು. 4 ಜಿಲ್ಲೆಗೆ ಪ್ರವಾಸ ಮಾಡುತ್ತೇವೆ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು. ಈ ತರ 10 ಟೀಮ್ ಮಾಡಿದೀವಿ ನಾವು, MLC ಗಳದು
33 ಜನ ಇದ್ದೇವೆ. ಅವರು 10 ಟೀಮ್ಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡ್ತೀವಿ. ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿಬಿಟ್ಟಿದೆ. ನಮ್ಮ ರಾಜ್ಯದಿಂದ ಹೋಗ್ತಾ ಇರತಕ್ಕಂಥ ತೆರಿಗೆಗೆ ಸರಿಯಾದ ಪಾಲು ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರವಾಗಿರುವಂಥ ಆರೋಪವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಅನ್ಯಾಯ ಆಗಿಲ್ಲ. ಯು ಪಿ ಎ ಸರ್ಕಾರ, ಅದಕ್ಕಿಂತ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ, ಇದೆಲ್ಲದಕ್ಕೂ ಹೋಲಿಕೆ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪಾಲು ಬರ್ತಾ ಇದೆ ಅನ್ನುವಂಥ ವಿಷಯ ಇಟ್ಕೊಂಡು ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯ ಬಹಳ ಮುಖ್ಯವಾಗಿರುವಂಥ ಉದ್ದೇಶ, ಜಿ ಎಸ್ ಟಿ ಬಂದ ಮೇಲೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಿಲ್ಲ. 2004-14 ಮನಮೋಹನ್ ಸಿಂಗ್ ಅವರಿದ್ದರು ಪ್ರೈಮ್ ಮಿನಿಸ್ಟರ್. ಆಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟಪ್ಪ ಪಾಲು ಬರ್ತಾ ಇತ್ತು ಟ್ಯಾಕ್ಸ್ನಲ್ಲಿ ಅಂತ ಅಂದರೆ 32% ಬರ್ತಾ ಇತ್ತು. 100 ರೂಪಾಯಿ ಹೋದರೆ 32 ರೂಪಾಯಿ ಬರ್ತಾ ಇತ್ತು. ಈಗ 42% ಬರ್ತಾ ಇದೆ. 42% ಜಿ ಎಸ್ ಟಿ ಬಂದಮೇಲೆ 42% ಬರ್ತಾ ಇದೆ. 10% ಜಾಸ್ತಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡಿರಲಿಲ್ಲ, ಅಥವಾ ಇನ್ಯಾರೇ ಡಿಮ್ಯಾಂಡ್ ಮಾಡಿರಲಿಲ್ಲ. ಮೋದಿಜಿಯವರೇನೆ, ಪ್ರೈಮ್ ಮಿನಿಸ್ಟ್ರೇನೆ ಜಿ ಎಸ್ ಟಿ ಬಂದಮೇಲೆ 10% ಜಾಸ್ತಿ ಮಾಡಿದರು. ಒಂದೊಂದು ರಾಜ್ಯಕ್ಕೆ 10% ಜಾಸ್ತಿ ಹಣ ಬರ್ತಾ ಇದೆ. ಆ ಪ್ರಕಾರವಾಗಿ ಎಷ್ಟು ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ ಅಂತ ಅಂದರೆ ನೋಡಿ, ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನಮ್ಮ ರಾಜ್ಯಕ್ಕೆ ಬಂದಂಥ ಹಣ 60,000 ಕೋಟಿ. ಇದೆಷ್ಟು 10 ವರ್ಷದಲ್ಲಿ? 2004-14 ಬಂದಂಥ ಹಣ 60,000 ಕೋಟಿ. ನಮ್ಮ ಎನ್ ಡಿ ಎ ಗೌರ್ಮೆಂಟ್, ನರೇಂದ್ರ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥ ಹಣ 285,452 ಕೋಟಿ. ಅಂದರೆ ಎಷ್ಟು ಪಟ್ಟಾಯಿತು? 285,452 ಕೋಟಿ. ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಯಿತು ಅಂತೇಳಿದರೆ 246 ಪಟ್ಟು ಜಾಸ್ತಿ ಹಣ ಬಂದಿದೆ. ಯಾರೋ ಅಂಕಿಅಂಶ ಸುಳ್ಳು ಹೇಳೋಕ್ಕಾಗಲ್ಲ. ನಾನು ನಿನ್ನೆ ಜಾಫರ್ ಅವ್ರ ಹತ್ರ ಹೋಗಿದ್ದೆ, ಈ ಅಂಕಿಅಂಶ ಸರಿನಾ? ಸರಿ ಇದೆ ಅಂತ ಹೇಳಿದರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸರ್ಕಾರ, ಸರಿ ಇದೆ ಅಂತ ಹೇಳಿದರು. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಾಡಿನ ಜನತೆಗೆ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ಸುಳ್ಳು ಸಿದ್ದರಾಮಯ್ಯ ಅವರು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ಚಲುವಾದಿಕೇರಿಯಲ್ಲಿ ಹೈಮಾಸ್ಕ್ ಲೈಟ್ ಅನ್ನು ಅಳವಡಿಸಲಾಗಿದೆ. ಈ ಭಾಗವಾಗಿ ಈ ವಾರ್ಡಿನ ನಗರಸಭಾ ಸದಸ್ಯೆ ಮಮತಾಜ್ ಬೇಗಂ ರವರು ಈ ಭಾಗದ ಮುಖಂಡರ ಸಹಯೋಗದೊಂದಿಗೆ ಹೈಮಾಸ್ಕ್ ಲೈಟ್ ಅನ್ನು ಉದ್ಘಾಟಿಸಿದರು. ನಗರಸಭೆಯ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ 15 ಲಕ್ಷ ಮೊತ್ತದಲ್ಲಿ ಹೈಮಾಸ್ಕ್ ಲೈಟ್ ಅನ್ನು ಅಳವಡಿಸಲಾಗಿದೆ. ಮುಂದೆ
ಅದೇ ರೀತಿ ಈ ಒಂದು ಹೆಸರು ಮರಿಸ್ವಾಮಿ, ಸಲವಾದಕೇರಿ ಮುಖಂಡರು. ಆತ್ಮೀಯರೇ, ಈ ಮೂಲಕ ಮುನ್ಸಿಪಾಲ್ಟಿ ಕಮಿಷನರ್ಗೆ ಹಾಗೂ ಕೆ ಬಿ ಇಂಜಿನಿಯರ್ಗೆ ಹಾಗೂ ಚಲವಾದಕೇರಿಯ ಕೌನ್ಸಿಲರ್ಗೂ ಹಾಗೂ ಸಾಯಿ ಸಮಿತಿ ಅಧ್ಯಕ್ಷರಿಗೂ ನಾವು ಚಲವಾದಕೇರಿ ಪರವಾಗಿ ತುಂಬರದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, 35 ವಾರ್ಡ್ಗಳಲ್ಲಿ ಸುಮಾರು 21-25 ಹೈಮಾಸ್ ಲೈಟ್ಗಳನ್ನು ಮುನ್ಸಿಪಾಲ್ಟಿಯ ಅನುದಾನದಡಿಯಲ್ಲಿ ಗ್ರಾಂಟ್ ಆಗಿದೆ. ಅದೇ ಥರವಾಗಿ 16ನೇ ವಾರ್ಡ್ ಚಲವಾದಿಕೇರಿಯಲ್ಲಿ ಸುಮಾರು 30 ಎತ್ತರದಲ್ಲಿ 250,000 ವೆಚ್ಚದಲ್ಲಿ ಮುನ್ಸಿಪಾಲ್ಟಿ ಫಂಡಲ್ಲಿ ಈ ಹೈಮಾಸ್ ಲೈಟನ್ನು ಹಾಕಿ ಈ ನಮ್ಮ ಚಲವಾದಿಕೇರಿಗೆ ಒಂದು ಬೆಳಕನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಏರಿಯಾ ಕೌನ್ಸಿಲರ್ ಅವರಿಗೆ. ಹಾಗೂ ಈ ವಾರ್ಡಿನಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಬೀದಿ ದೀಪಗಳು ಸಹಜವಾಗಿ ಪ್ರತಿದಿನ ಉರಿತಾನೆ ಇದ್ದಾವೆ, ಯಾವುದೇ ರೀತಿ ನಮಗೆ ಬೆಳಕಿನ ಕೊರತೆ ಇಲ್ಲ. ಹಾಗೆಯೇ ಇನ್ನೂ ಕೆಲವು ರೋಡ್ಗಳಲ್ಲಿ ನಮಗೆ ಕೊರತೆ ಇದೆ, ನಮಗೆ ಕೆಲವು ಕ್ರಾಸ್ಗಳಲ್ಲಿ ರೋಡ್ ಹಾಕಿಲ್ಲ, ಆ ರೋಡಿನಿಂದ ಸ್ವಲ್ಪ ಕೊರತೆ ಇದೆ. ದಯವಿಟ್ಟು ಮುನ್ಸಿಪಾಲ್ಟಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ಸ್ವಲ್ಪ ಸಿಸಿ ರೋಡ್ ಹಾಕೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತಾವು ಇಲ್ಲಿ ಬಂದು ಈ ಹೈಮಾಸನ್ನು ಉದ್ಘಾಟನೆ ಮಾಡಿದಂಥ ತಮ್ಮೆಲ್ಲರಿಗೂ ಏರಿಯಾ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 16ನೇ ಚಲವಾದಕೇರಿಗೆ ಆಗಮಿಸಿದ ನೂತನವಾಗಿ ಬಂದಂಥ ಚಂದ್ರಪ್ಪ ಕಮಿಷನರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಈ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಸುಶೀಲಾಬಾಯಿ ಮೇಡಮಿಗೂ ಆತ್ಮದ ಅಭಿನಂದನೆಗಳು. ಅದೇ ರೀತಿ ಸಾಯಿ ಸಮಿತಿ ಅಧ್ಯಕ್ಷರಾದ ಸಂತೋಷಿಗೂ ಅಭಿನಂದನೆಗಳು, ಮತ್ತು ಎಲ್ಲ ಇಲ್ಲಿ ಸೇರಿದಂಥ ನಮ್ಮ ಚಲವತ್ಕೇರಿಯ ಗುರುಹಿರಿಯರಿಗೂ ಮತ್ತು ನಮ್ಮ ಚಲವತ್ಕೇರಿ ಮುಖಂಡರಿಗೂ ಅಭಿನಂದನೆ ತಿಳಿಸುತ್ತಾ, ಈ ನಮ್ಮ ಚಲವತ್ಕೇರಿಗೆ ಈ ಹೈಮಾಸ್ ಲೈಟನ್ನು ಹಾಕಿದ ನಮ್ಮ ನಗರಸಭೆಯವರು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತಾ, ಈ ಒಂದು ಭಾಗದಲ್ಲಿ ಹಾಕೋ ಕಾರಣ ಏನಂದರೆ ಇಲ್ಲಿ ಎರಡು ಗುಡಿಗಳಿದ್ದಾವೆ. ಈ ತಾಯಮ್ಮ ಗುಡಿ ಇರೋದರಿಂದ ಇಲ್ಲಿ ಏನೇ ಕಾರ್ಯಕ್ರಮ ದಸರಾ ಆಗಲಿ ಯುಗಾದಿ ಆಗಲಿ ಇಲ್ಲೇ ಅತಿ ವಿಜೃಂಭಣೆ ನಡೀತಿರೋದ್ರಿಂದ ಎಲ್ಲ ಯಜಮಾನರು ಕೇರಿಯ ಮುಖಂಡರು ಹೇಳಿದ್ರೆ ಈ ಜಾಗದಾಗ ಹಾಕಿದರೆ ಚೆನ್ನಾಗ್ತಂತ ಅವರು ಒಂದು ಅಭಿಪ್ರಾಯದಂತೆ ಈ ಒಂದು ಲೈಟನ್ನು ಹಾಕಿದ್ದೀನಿ. ಹಾಕಿ ಇವೆಲ್ಲ ನಗರಸಭೆಯಿಂದ ಮುಂದಿನ ದಿನಗಳಲ್ಲಿ ಇನ್ನು ನಗರಸಭೆಯಲ್ಲಿ ಹೆಚ್ಚಿನ ಅನುದಾನಗಳು ತಂದು ಈ ನಗರಸಭೆಯನ್ನು ಈ ನಮ್ಮ ವಾರ್ಡ್ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಎಲ್ಲ ಏರಿಯಾ ಮುಖಂಡರೆಲ್ಲ ಹೇಳಿದೆ. ಅದೇ ರೀತಿ ನಾವು ನಗರಸಭಾ ಆಯುಕ್ತರೇ ಅಂತ ಕೇಳ್ಕೊಳ್ಳೋದಿಷ್ಟೇ ಸರ್. ಈ ಒಂದು ಇಡೀ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಚಲವಾದಿ ಸಮಾಜದವರು ಇಲ್ಲಿ ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಒಂದೇ ಕಡೆಗೆ ಚಲವಾದಿ ಸಮಾಜದ 354 ಮನೆಗಳಿದ್ದಾವೆ. ಅಂಥದ್ದೇನೋ 354 ಮನೆ ಇರತಕ್ಕಂಥದ್ದು ಯಾವುದನ್ನು ಏರಿಯಾ ಇದ್ದರೆ ನಮ್ಮ 16ನೇ ವಾರ್ಡ್ ಚಲವತ್ಕೇರಿ ಅಂತ ಹೇಳ್ತಾ, ಈ ಚಲವತ್ಕೇರಿಯ ಒಂದು ಇತಿಹಾಸನೇ ಇದೆ ಸರ್. ಹಂಗಾಗಿ ಈ ಚಲವತ್
ಕೇರಿಯಲ್ಲಿ ಭಾಳಷ್ಟು ಸ್ಲಮ್ ಏರಿಯಾ ಇರೋದ್ರಿಂದ ಮತ್ತು ನಮ್ಮ ಎಲ್ಲ ಎಸ್ ಸಿ ಸಮಾಜದವರು ಭಾಳಷ್ಟು ಜನ ಇರೋದ್ರಿಂದ ಇಲ್ಲಿ ಭಾಳಷ್ಟು ಅನುದಾನಗಳು ಇನ್ನಷ್ಟು ಕೊಟ್ಟು ಈ ಒಂದು ಅಭಿವೃದ್ಧಿಗೆ ನೀವು ನಮ್ಮ ಜೊತೆಗಿದ್ದು ಸಹಕಾರ ಮಾಡ್ತಂತ ನಾನು ನಂಬಿ ನೀವು ನಮ್ಮ ಜೊತೆಗೆ ಹೀಗೆ ಇದ್ದರೆ ನಾವು ಇನ್ನೂ ಸ್ವಲ್ಪ ಎಲ್ಲ ಕೆಲಸಗಳು ಮಾಡೋಕೆ ಅನುಕೂಲ ಆಗ್ತಂತ ಹೇಳ್ತಾ ಈ ಮುಖಾಂತರ ಬಂದಂಥ ಎಲ್ಲರಿಗೂ ಅಭಿನಂದನೆ ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಮೇಶ್ವರದಲ್ಲಿ ರಾಷ್ಟ್ರ ಮಟ್ಟದ ಭರತನಾಟ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಹೊಸಪೇಟೆಯ ಹರ್ಷಿತಾ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ರಾಜಕೀಯ ಪ್ರಚಾರಾಂದೋಲನ, ತನ್ನ ನಿತ್ಯ ಬಹಿರಂಗ ಸಭೆ ನಡೆಸಿದ ಸಿಪಿಐಎಂ ಪಕ್ಷ. ಪದವೀಧರ ಕ್ಷೇತ್ರಕ್ಕೆ ನಾರಾ ಪ್ರತಾಪ್ ರೆಡ್ಡಿ ಸ್ಪರ್ಧೆ, ಬೆಂಬಲ ಸೂಚಿಸಿದ ಆಮ್ ಆದ್ಮಿ ಪಕ್ಷ. ದುಂದುವೆಚ್ಚವೇ ಸಿದ್ದರಾಮಯ್ಯನವರ ಸಾಧನೆ, ಆರೋಪ ವ್ಯಕ್ತಪಡಿಸಿರುವ ಬಿಜೆಪಿ ಎನ್ ರವಿಕುಮಾರ್. ಚಿಲುವಾರಿಕೇರಿಯಲ್ಲಿ ಲೋಕಾರ್ಪಣೆಗೊಂಡ ಹೈಮಾಸ್ಟರ್ ಲೈಟ್, ನಗರಸಭಾ ಸದಸ್ಯರ ಸಮಾಜಮುಖಿ ಕಾರ್ಯಕ್ಕೆ ಅಭಿನಂದಿಸಿದ ಮುಖಂಡರು. ರಾಮೇಶ್ವರಂನಲ್ಲಿ ನಡೆದ ರಾಷ್ಟ್ರೀಯ ಭರತನಾಟ್ಯ ಸ್ಪರ್ಧೆ, ಉತ್ತಮ ಪ್ರದರ್ಶನ ನೀಡಿ ಹೊಸಪೇಟೆ ನಗರಕ್ಕೆ ಕೀರ್ತಿ ತಂದ ಹರ್ಷಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.